ನಾನು ಆರ್ಟಿಸ್ಟಿಕ್ ಆಲ್ಬಮ್ನ ಒಂದು ಫೋಟೋನ ರೆಡಿ ಮಾಡ್ತಾಯಿದ್ದೀನಿ, ಫಿಲ್ಮ್ ಮಾಡ್ತಾಯಿದ್ದೀನಿ ಇದರೊಳಗೆ ಆರ್ಟಿಸ್ಟಿಕ್ಕಾಗಿ. ಈ ಫ್ರೆಂಡ್ಸ್, ಇದು ಏರ್ಟೆಲ್ ಫೋಟೋ ಅಂತೇಳಿ ಸೈಜ್ ಫೋಟೋ ಬರ್ತೈತಿ, ಇದನ್ನ ಆಮೇಲೆ ಹಾಕಿ ಬರ್ತೈತಿ. ಫ್ರೆಂಡ್ಸ್, ಇಲ್ಲಿ 4x6 ಸೈಜಸ್ದು ಒಂದಿಷ್ಟು ಫೋಟೋಸ್ಗಳಿದ್ದಾವೆ, ಇಲ್ಲಿ ನೋಡ್ತಿರ್ಬೋದು. ಲ್ಯಾಬಲ್ಲಿ ಹೋಗಿಬಿಟ್ಟು ಪ್ರಿಂಟ್ ಹಾಕ್ಸ್ಕೊಂಡ್ಬಂದಿದ್ದು ಈ ಥರ. ಫ್ರೆಂಡ್ಸ್, ಇದು ಆಟೋಸ್ಟಿಕ್ ಒಂದು ಆಲ್ಬಮ್ ಇದೆ, 3D ಮಿಷನ್ ಮಾಡಿಕೊಡ್ತಾರೆ ಇದನ್ನು ಶಾಪಲ್ಲಿ. ಇಲ್ಲಿ ನಾ 2-3 ರೀತಿ ಒಂದು ಪ್ಯಾಡಲ್ಲಿ ಒಂದು ಫೋಟೋ ಇದು ಮಾಡಬೇಕಾಗತ್ತೆ. ಇದು 3D ಪ್ಯಾಡ್ ಇದಂತೆ, ಒಂಥರ ಡಿಫ್ರೆಂಟ್ ಆಗಿದೆ. ಇಲ್ಲಿ 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 ಮಿಂಚು ಬರ್ತದೆ. ಇಲ್ಲಿ ಮ್ಯಾಟ್ ಪ್ಯಾಡ್ ಅಂತ ಬರ್ತೈತಿ, ಆಮೇಲೆ ಗ್ಲಾಸಿ ಅಂತ ಹೇಳಿ ಬರ್ತದೆ. 10 ವಯಸ್ಸಲ್ಲಿ ಒಂದು ಪ್ಯಾಡ್ ನಿರ್ಮಾಣ ಮಾಡಬೇಕಾಗತ್ತೆ ಫೋಟೋಶಾಪಲ್ಲಿ. ನೋಡಿ ಫ್ರೆಂಡ್ಸ್, ಈ ಥರ ಒಂದು ಸೀಟ್ಗಳಿದ್ದಾವೆ ಇದರಲ್ಲಿ. ಗೈಸ್, ಇದರಲ್ಲಿ ಒಂದು ಗಮ್ ಇರ್ತೈತಿ, ಆ ಗಮ್ನ ಸ್ಟಿಕ್ಕರನ್ನು ತೆಗೆದು ಫಿಲ್ ಮಾಡಬೇಕಾಗತ್ತೆ. ಮೊದಲಿಗೆ ಏನೇನೆಲ್ಲ ಒಂದು ಪ್ರೊಸೆಸರ್ ಫಾಲೋ ಮಾಡಬೇಕು ಈ ಒಂದು ಆಲ್ಬಮ್ ಆಗಬೇಕಾದ್ರೆ ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಫ್ರೆಂಡ್ಸ್, ಮೊದಲಿಗೆ ನಾವು ಏನು ಕಾರ್ಯಕ್ರಮ ಅಂತ ಹೇಳ್ತೀವಿ ಫೋಟೋಸ್ನ, ಅವನ್ನೆಲ್ಲ ಒಂದು ಕಡೆ ಮಾಡ್ಕೋಬೇಕು. ಮೊದಲಿಗೆ ನಾನು ಎಂಗೇಜ್ಮೆಂಟ್ ಆಗಿರ್ತಕ್ಕಂಥ ಒಂದು ಫೋಟೋನ ನಾನು ಕಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನೀವು ಮೊದಲಿಗೆ ಒಂದಿಷ್ಟು ಫೋಟೋಸ್ಗಳನ್ನು ಇವನ್ನು ಕಲೆಕ್ಟ್ ಮಾಡಿ ಫಸ್ಟಿಗೆ ಹಾಕ್ಬೇಕಾದ್ರೆ. ಗೈಸ್, ಇಲ್ಲಿ ನೋಡ್ತಿರ್ಬೋದು ಈ ಒಂದಿಷ್ಟು ಫೋಟೋಗಳನ್ನು ನಾನು ಡಿವೈಡ್ ಮಾಡ್ಕೊಂಡು ಇಡ್ತೀನಿ ಒಂದಿಷ್ಟು ಫೋಟೋಸ್ ಒಳಗೆ. ಹಿಂಗೆ ಯಾವ್ಯಾವ ಥರದ್ದು ಅಂತಂದರೆ, ಇಲ್ಲಿ ನೋಡಿ, ಇವು ಕಾರ್ಯಕ್ರಮ ಒಂದು ಮಾಡಿದಂಥ ಫೋಟೋಸ್ಗಳು. ಇವು ಸ್ಟೇಜ್ ಮೇಲೆ ಫಸ್ಟಿಗೆ ಕಪಲ್ಸ್ಗಳು ಬಂದಾಗ ಒಂದಿಷ್ಟು ಎಂಗೇಜ್ಮೆಂಟ್ ಆಗಬೇಕಾದ್ರೆ, ಹಾರಗಳಲ್ಲಿ ಬದಲಾಯಿಸಬೇಕಾದ್ರೆ ತೆಗಿರ್ತಕ್ಕಂಥ ಫೋಟೋಸ್ಗಳನ್ನು ಇವನ್ನೆಲ್ಲ ಫಸ್ಟ್ಗೆ ಹಾಕಬೇಕಾಗಿತ್ತೆ. ಅವನು ಕಾರಣಕ್ಕೋಸ್ಕರ ಇವನು ಸಪ್ರೇಟಾಗಿ ಬೇರೆ ಮಾಡ್ಕೊಂಡಿದ್ದೀನಿ. ನಂತರ ರಿಯರ್ ಇರತಕ್ಕಂಥ ಒಂದಿಷ್ಟು ಕೈ ಮುಗಿದು ಕಾಲು ಮುಗಿದು ಈ ಥರದ್ದು ಒಂದಿಷ್ಟು ಫೋಟೋಸ್ಗಳನ್ನು ಇವು ಹಾಕಿದ ನಂತರ ಇವನ್ನ ಹಾಕಬೇಕು ಅಂದರೆ ಚೆನ್ನಾಗಿ ಕಾಣುತ್ತೆ, ನೋಡೋಕೆ ಒಂಥರ ಯೂನಿಕ್ ಆಗಿ ಡಿಫ್ರೆಂಟ್ ಆಗಿರುತ್ತೆ. ನಂತರ ಗಿಫ್ಟ್ ಆಗಿರ್ತಕ್ಕಂಥ ಒಂದಿಷ್ಟು ಫೋಟೋಸ್ಗಳನ್ನು ಕೊಟ್ಟಿರ್ತಕ್ಕಂಥ ಫೋಟೋಸ್ಗಳನ್ನು ಬೇರೆ ಮಾಡ್ಕೊಂಡಿದ್ದೀನಿ. ಇವು ಆದ ನಂತರ ಫೋಟೋ ಅವು ಇವನ್ನ ಹಾಕಬೇಕು, ಒಂಥರ ನೋಡೋಕ್ಕೆ ಆಲ್ಬಮ್ ತೆಗೆದಂಗೆಲ್ಲ ನೋಡೋಕ್ಕೆ ಚೆನ್ನಾಗಿ ಕಾಣ್ತದೆ. ಬೇರೆ ಬೇರೆ ಮಾಡ್ಕೊಂಡಿದ್ದೀನಿ ಈ ಥರ ರೊಟೇಟ್ ಆಗಿ, ಅಂದರೆ ಈ ಥರ ಸಿಂಗಲ್ ಆಗಿ ಬಂದಿರ್ತವೆ. ಸೊ ಈ ಥರ ಮೊದಲಿಗೆ ಈ ಥರ ಡಿವೈಡ್ ಮಾಡ್ಕೋಬೇಕು ಫೋಟೋಸ್ನೆಲ್ಲ ಹಾಕೋಕ್ಕೂ ಮೊದಲು ಆದಷ್ಟು ಜಾಸ್ತಿ ಈ ಥರ ರೊಟೇಟ್ ಆಗಿ ಫೋಟೋ ತೆಗಿಬಾರ್ದು ಯಾಕಂತಂದರೆ ಆಲ್ಬಮಲ್ಲಿ ಒಂದೇ ಸೈಡ್ ಹಾಕಬೇಕಾಗತ್ತೆ. ಒಂದು ಕಾರಣಕ್ಕೋಸ್ಕರ ಈ ತೆಗೆದ್ರೆ ಫೋಟೋಸ್ಗಳು ಚೆನ್ನಾಗಿ ಬರ್ತವೆ ಅಂತ ಹೇಳ್ತಾ ಆಲ್ಬಮ್ಗೆ ಹಾಕೋಣ ಫೋಟೋಸ್ನ. ಗೈಸ್, ನಾನು ಈಗ ಕಂಪ್ಲೀಟ್ ಮಾಡಿದ್ದೀನಿ. ಇದು ಆಟೋಸ್ಟಿಕ್ ಒಂದು ಆಲ್ಬಮ್ ಇದೆ ಫ್ರೆಂಡ್ಸ್, ನಟರಾಜ ಅಂತೇಳಿ, ನಟರಾಜ ಅಂತೇಳಿ ಆಟೋಸ್ಟಿಕ್ ಆಲ್ಬಮು. ಸೀಟಿಂದು ಆಲ್ಬಮ್ ಇದೆ ಇದು. ಈ ಸೈಜಿನ ಪೇಪರ್ 4 ಕುಂದಿರುತ್ತೆ ಒಂದು ಸೀಟಲ್ಲಿ. ಇದು ಒಂದು ಸೀಟಲ್ಲಿ 8x12 ಒಂದು ಸೀಟಲ್ಲಿ ಒಂದು ಪೂರ್ತಿ ಕುಂತ್ಕೊಂಡ್ಬಿಡುತ್ತೆ. ನೋಡಿ ಈ ಥರ 4x1, 2, 3, 4 4x6 ಅಂದರೆ ಈ ಥರ ಸೈಜ್ ಪೇಜ್ಗಳು. ಇದರಲ್ಲಿ 4 ಸೀಟ್ಗಳು ಕುಂದಿರ್ತವೆ, 4 ಫೋಟೋಗಳು ಕುಂದಿರ್ತವೆ. 10 ಸೀಟಲ್ಲಿ 80 ಫೋಟೋಗಳು ಕುಂದಿರ್ತವೆ. ಕೆವಿಸ್ ಇಲ್ಲಿ ನೋಡ್ತಾ ಇದ್ರೆ ಈ ಥರ ಅಷ್ಟು ನಾನು ಫಿಲ್ ಮಾಡಿದ್ದೀನಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್, ಥ್ಯಾಂಕ್ ಯು, ಬಾಯ್.